ಪುನೀತ್ ರಾಜ್ಕುಮಾರ್ ಅವರು, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕಳೆದ ವರ್ಷ ನಾವು ಕಳ್ಕೊಂಡಿದ್ದೀವಿ. ಅವರು ಮಾಡಿರುವಂತಹ ಸಾಧನೆಯನ್ನು ಗಮನಿಸಿ ಎಲ್ಲ ಜನಮಾನಸದಲ್ಲಿ ಅವ್ರಿಗಿರುವಂತಹ ಗೌರವವನ್ನು ನಾವು ಇವತ್ತು ಪರಿಗಣಿಸಿ ಕರ್ನಾಟಕ ರತ್ನವನ್ನು ಕೊಡ್ತಾ ಇದ್ದೀವಿ. ಒಬ್ಬ ನಿಜ ಕರ್ನಾಟಕ ರತ್ನಕ್ಕೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಇವತ್ತು ನಮ್ಮ ಸರ್ಕಾರ ಕೊಡ್ತಾ ಇದೆ. ನವೆಂಬರ್ 1ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ವಿಧಾನಸಭಾ ಮೆಟ್ಟಿಲ ಮೇಲೆ ಭಾಳ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಅತ್ಯಂತ ದೊಡ್ಡ ಪ್ರಶಸ್ತಿ ಸಿಕ್ಕಿರುವಂಥದ್ದು ಇದು ಒಂದು ಅಪರೂಪ. ಆ ಅಪರೂಪ ಕ್ಷಣಕ್ಕೆ ಎಲ್ಲರೂ ಕೂಡ ಬರಬೇಕನ್ನುವಂಥ ಆಹ್ವಾನವನ್ನು ಮುಖ್ಯ ಅತಿಥಿಗಳಾಗಿ ಈಗ ನಾವು ಒಂದು ರಜನಿಕಾಂತ್ ಅವ್ರು ಕೇಳ್ಕೊಂಡಿದ್ದೇವೆ. ಅವರು ಇವತ್ತು ಮಧ್ಯಾಹ್ನ ಒಪ್ಪಿಗೆ ಪತ್ರವನ್ನು ಕೊಡುವಂಥ ಸಾಧ್ಯತೆ ಇದೆ. ಮತ್ತು ನಮ್ಮ ಕನ್ನಡ ಬಲ್ಲವರಾದಂಥ ತಾರಕ ರಾಮರಾವ್ ಅವರು ಇದ್ದಾರೆ, ಅವರು ಒಪ್ಕೊಂಡಿದ್ದಾರೆ. ಮತ್ತು ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂಥ ಚಂದ್ರಶೇಖರ ಕಂಬಾರ ಕೂಡ ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ಇವರೆಲ್ಲರ ಮಧ್ಯೆ ರಾಜ್ಕುಮಾರ್ ಅವರ ಕುಟುಂಬ ಸದಸ್ಯರು, ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಎಲ್ಲ ಕನ್ನಡಿಗ ಪ್ರಮುಖರು, ಎಲ್ಲರೂ ಕವಿಗಳು, ಶ್ರೇಷ್ಠರು, ಸಾಹಿತಿಗಳು ಎಲ್ಲರನ್ನೂ ಅವತ್ತು ಆಹ್ವಾನಿಸಿ ಅದನ್ನು ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಗಂಧದ ಗುಡಿ ನಾನು ಈಗಾಗಲೇ ಪುನೀತ್ ಪರ್ವದಲ್ಲಿ ಮಾತನಾಡಿದ್ದೀನಿ. ಇದೊಂದು ಅಪರೂಪವಾಗಿರುವಂಥ ಒಂದು ಚಿತ್ರ. ಕಾಡು ನಾಡು ಮತ್ತು ಕಾಣು ನಾಡನ್ನು ಜೋಡಿಸುವಂಥದ್ದು, ಮನುಷ್ಯರನ್ನು ಪ್ರಾಣಿಗಳಿಗೆ ಜೋಡಿಸುವಂಥದ್ದು, ನಿಸರ್ಗವನ್ನು ಉಳಿಸುವಂಥದ್ದು ಮತ್ತು ಕನ್ನಡ ನಾಡಿನ ಅರಣ್ಯ ಸಂಪತ್ತವನ್ನು ತೋರಿಸುವಂಥ ಒಂದು ಅದ್ಭುತವಾಗಿರುವಂಥ ಒಂದು ಚಿತ್ರ. ಪುನೀತ್ ರಾಜ್ಕುಮಾರ್ ಅವರ ಒಂದು ಮನಮೋಹಕವಾಗಿರುವಂಥ ಅಭಿನಯ ಅದರಲ್ಲಿದೆ. ಎಲ್ಲರೂ ಅದನ್ನು ನೋಡಿದರೆ ನಿಜವಾಗಲೂ ಕನ್ನಡ ನಾಡಿನ ಒಂದು ಅರಣ್ಯ ಸಂಪತ್ತಿನ ಪರಿಚಯ ಆಗ್ತದೆ. ಎಲ್ಲರೂ ನೋಡಬೇಕು ನನಗೆ.